ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ನಾವು ಇವಾಗ ನೋಡ್ತಾ ಇರೋದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿ ವಿವರ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಡೀತಿರ್ತಕ್ಕಂಥ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ನ ಹುದ್ದೆಗಳ ಭರ್ತಿ ವಿವರ, ಹಾಗೆ ಅದಕ್ಕೆ ಬೇಕಿರತಕ್ಕಂಥ ವಿದ್ಯಾರ್ಹತೆ ಮತ್ತು ಏನು ಇದೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವಿ. ದಯವಿಟ್ಟು ಕೊನೆವರೆಗೂ ನೋಡ್ತಾ ಇರಿ. ಅಲ್ಲಿ ನೋಡಿ, ಸಂಸ್ಥೆ ಹೆಸರು ಅವಲ್ಲೇ ಹೇಳಿದಾಗೆ ಕರ್ನಾಟಕ ಅರಣ್ಯ ಇಲಾಖೆ, ಪೋಸ್ಟ್ ಹೆಸರು ಬಂದ್ಬಿಟ್ಟು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ. ಇನ್ನು ಪೋಸ್ಟ್ಗಳ ಸಂಖ್ಯೆ 10 ಪೋಸ್ಟ್ಗಳಿದ್ದು, ಕೆಲಸದ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಲ್ಲೇ. ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಂಬಳ 50,000 ಪ್ರತಿ ತಿಂಗಳಿಗೆ. ಇನ್ನು ಅರ್ಜಿಯ ಶುಲ್ಕ, ಯಾವುದೇ ರೀತಿಯಾದಂಥ ಅರ್ಜಿಯ ಶುಲ್ಕ ಇರುವುದಿಲ್ಲ. ಉದ್ಯೋಗದ ಅರ್ಹತೆಗಳು, ಹಾಗೆ ಅದಕ್ಕೆ ಬೇಕಿರ್ತಕ್ಕಂಥ ಇನ್ನಿತರ ಅರ್ಹತೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಉದ್ಯೋಗದ ಅರ್ಹತೆ ಬಂದ್ಬಿಟ್ಟು, ಆಯುಕ್ತರು ಕಂದಾಯ ಇಲಾಖೆಯಿಂದ ನಿವೃತ್ತರಾಗಿರಬೇಕು ಮತ್ತು ಕೆಳಗೆ ಇಲ್ಲಿ ಕೊಟ್ಟಿರತಕ್ಕಂಥ ಈ 3 ಬಿಂದುಗಳಲ್ಲಿ ಅವರು ಪರಿಣಿತರಾಗಿರಬೇಕು. 1, ಅರಣ್ಯ ಮತ್ತು ಗಡಿ ಗುರುತಿಸುವಿಕೆ ಮತ್ತು ನಕ್ಷೆ ತಯಾರಿಕೆಯಲ್ಲಿ. ಮತ್ತು 2, ಭೂ ವಿವಾದಗಳ ಬಗ್ಗೆ ಸಿವಿಲ್ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವುದು. 3, ಥಿಯೋಡೋಲೈಟ್ ಸಮೀಕ್ಷೆ ಮತ್ತು GPS ಸಮೀಕ್ಷೆಯಲ್ಲಿ ಪರಿಣಿತರಾಗಿರಬೇಕು. ಮತ್ತು ಇವರ ವಯಸ್ಸು ಬಂದ್ಬಿಟ್ಟು ಗರಿಷ್ಠ 65 ವರ್ಷ ಇಲ್ಲಿ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥ ದಿನಾಂಕ 3 ಸೆಪ್ಟೆಂಬರ್ 2019, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 1 ಅಕ್ಟೋಬರ್ 2019. ಇನ್ನು ಈ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಪ್ಪ ಅಂತಂದರೆ, ಅರ್ಹ ಮತ್ತು ಆಸಕ್ತಿಗಳ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಂದರೆ ಅವರು ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬೇಕಿರ್ತಕ್ಕಂಥ ಎಲ್ಲ ದಾಖಲಾತಿಯ ಹಾಗೂ ವಿವರಗಳನ್ನು ಫಿಲಪ್ ಮಾಡಿದ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಕಳುಹಿಸಬೇಕಾಗುತ್ತದೆ. ವಿಳಾಸದ ಹೆಸರು ಈ ರೀತಿಯಾಗಿದೆ: ಆಫೀಸ್ ಆಫ್ ದಿ ಚೀಫ್ ಫಾರೆಸ್ಟ್ ಕನ್ಸರ್ವೇಷನ್ ಆಫೀಸರ್, ಹೆಡ್ ಆಫ್ ಫಾರೆಸ್ಟ್ ಸರ್ವಿಸ್, ಫಾರೆಸ್ಟ್ ಹೌಸ್, ಮಲ್ಲೇಶ್ವರಂ, ಬೆಂಗಳೂರು, 56003. ಇದಕ್ಕೆ ಕಳುಹಿಸಲು ಕೊನೆಯ ದಿನಾಂಕ 1 ಅಕ್ಟೋಬರ್ 2019. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಜಾಬ್ಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.